ನಟಿ ರಮ್ಯಾ ಸುದೀರ್ಘ ಟ್ವೀಟ್ ಮಾಡಿದ್ದಾರೆ. ದರ್ಶನ್ ಕೇಸ್ ಬಗ್ಗೆ ದೊಡ್ಡ ಸೋಷಿಯಲ್ ಮೀಡಿಯಾ ಪೋಸ್ಟ್ ಅನ್ನ ಮಾಡಿದ್ದಾರೆ ಮೋಹಕ ತಾರೆ ರಮ್ಯಾ. ಸರ್ಕಾರ ಯಾರ ಒತ್ತಡಗಳಿಗೂ ಕೂಡ ಮಣಿಯದಿರಲಿ ಅಂತ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ಕೊಂಡೇ ನ್ಯಾಯಾಲಯದ ಪರ ನಿಂತಿದ್ದಾರೆ ಈಗ ಪದ್ಮಾವತಿ. ಕಾನೂನಿಗಿಂತ ಯಾರು ಕೂಡ ದೊಡ್ಡವರಲ್ಲ, ಕಾನೂನನ್ನ ಯಾರು ಕೂಡ ಕೈಗೆತ್ಕೋಬಾರ್ದು, ಹಿಂಸಿಸೋದು ಅಥವಾ ಜೀವ ತೆಗೆಯುವ ಹಂತಕ್ಕೆ ಹೋಗ್ಬಾರ್ದು. ಒಂದು ಸರಳ ದೂರು ನ್ಯಾಯವನ್ನ ಕೊಡಿಸ್ತಾ ಇತ್ತು. ಪೊಲೀಸ್ ಅವರ ಕರ್ತವ್ಯ ನಿರ್ವಹಿಸೋದಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ ಈಗ ರಮ್ಯಾ. ಅದೊಂದು ಕೃತಜ್ಞತೆ ಇಲ್ಲದ ಕೆಲಸ, ಸಾಮಾನ್ಯತೆಯನ್ನ ಮೀರಿ ಪ್ರಯತ್ನವನ್ನ ಮಾಡ್ತಾರೆ. ಅವರ ಕರ್ತವ್ಯಕ್ಕೆ ಯಾರು ಕೂಡ ಅಡ್ಡಿ ಪಡಿಸಬೇಡಿ ಅಂತ ಈಗ ಪೊಲೀಸರ ಪರ ಬ್ಯಾಟಿಂಗ್ ಬೀಸಿದ್ದಾರೆ ರಮ್ಯಾ. ಜಸ್ಟಿಸ್ ಫಾರ್ ರೇಣುಕಾ ಸ್ವಾಮಿ ಅಂತ ಸ್ಯಾಂಡಲ್ವುಡ್ ಮೋಹಕ ತಾರೆ ರಮ್ಯಾ ಟ್ವೀಟ್ ಮಾಡಿದ್ದಾರೆ. ಅಂದ್ರೆ ಇಂಡೈರೆಕ್ಟ್ ಆಗಿ ದರ್ಶನ್ ಅವರಿಗೆ ತಕ್ಕ ಶಿಕ್ಷೆ ಆಗ್ಲಿ ಅಂತ ಮೋಹಕ ತಾರೆ ರಮ್ಯಾ ಮೊನ್ನೆಯಿಂದ ಕೂಡ ಟ್ವೀಟ್ ಗಳನ್ನ ಮಾಡ್ತಾ ಇರುವಂತದ್ದು. ಈ ಒಂದು ಟ್ವೀಟ್ ಅನ್ನ ಅಬ್ಸರ್ವ್ ಮಾಡಿದ್ರೆ ನಿಜಕ್ಕೂ ಗೊತ್ತಾಗುತ್ತೆ, ಒಂದ್ ಕಡೆಯಲ್ಲಿ ಪೊಲೀಸರಿಗೆ ಸಪೋರ್ಟ್, ಇನ್ನೊಂದು ಕಡೆಯಲ್ಲಿ ರೇಣುಕಾ ಸ್ವಾಮಿ ಅವರಿಗೆ ನ್ಯಾಯ ಸಿಗ್ಲಿ ಅನ್ನುವಂತಹ ಫ್ಯಾಮಿಲಿಗೆ ನಿಂತಿರುವಂತದ್ದು, ಮತ್ತೊಂದು ಕಡೆಯಲ್ಲಿ ದರ್ಶನ್ಗೆ ತಕ್ಕ ಶಿಕ್ಷೆ ಆಗ್ಬೇಕು ಅಂತ ಈಗ ಮೋಹಕ ತಾರೆ ರಮ್ಯಾ ಮತ್ತೊಂದು ಟ್ವೀಟ್ ಮಾಡಿದ್ದಾರೆ. ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಜೊತೆಗೆ ದರ್ಶನ್ ಫ್ಯಾನ್ಸ್ ಗಳು ಕೂಡ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಈ ಒಂದು ಟ್ವೀಟ್. ಸಂಪೂರ್ಣ ವಾಣಿ ನ್ಯೂಸ್ ನಮ್ಮ ನಡೆಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧನಿ.